ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಸ್ವರೂಪ್ ಹೊಳೆ ನರಸೀಪುರ. ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಸ್ನೇಹಿತರೆ, ದಿನಾಂಕ 6 ಮತ್ತು 7 ಮಾರ್ಚ್ 2024 ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯದಲ್ಲಿ ಕಡವಿನಕೋಟೆ ಗ್ರಾಮಸ್ಥರಿಂದ ನೂತನ ಗರುಡ ಪ್ರತಿಷ್ಠಾಪನ ಸಮಾರಂಭ ನೆರವೇರಿತು. ಅದರ ಅಂಗವಾಗಿ ದಿನಾಂಕ 6 ಸಂಜೆ 6 ಪುಣ್ಯಾಹ, ಕಳಸ ಸ್ಥಾಪನ, ಅಂಕುರಾರ್ಪಣ, ರಕ್ಷೋಘ್ನ ಹೋಮ, ವಾಸ್ತು ಹೋಮ, ಗಣಪತಿ ಹೋಮ, ನವಗ್ರಹ ಮೃತ್ಯುಂಜಯ ಹೋಮ, ದುರ್ಗಾ ಹೋಮ, ಗರುಡ ಹೋಮ, ಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ನಡೆಸಲಾಯಿತು. ಹಾಗೆಯೇ ದಿನಾಂಕ 7 ಬೆಳಗ್ಗೆ ಪ್ರಾತಃಕಾಲದಲ್ಲಿ ನರಸಿಂಹಸ್ವಾಮಿಯವರಿಗೆ ಸುಪ್ರಭಾತ ಸೇವೆ, ಪುಣ್ಯಾಹ, ವಿಶೇಷ ಪಂಚಾಮೃತಾಭಿಷೇಕ ಮತ್ತು ಗರುಡ ದೇವರಿಗೆ ಪಂಚಾಮೃತಾಭಿಷೇಕ, ನಂತರ ಪೂರ್ಣಾಹುತಿ ಕಾರ್ಯಕ್ರಮ, ಮಹಾಮಂಗಳಾರತಿ, ನೇತ್ರೋನ್ಮಿಲನದ ನಂತರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಶ್ರೀ ಗರುಡ ದೇವರ ಉತ್ಸವವು ದೇವಾಲಯದ ಹೊರಗಡೆ ರಥಬೀದಿಯಲ್ಲಿ ಸಾಂಗೋಪವಾಗಿ ನೆರವೇರಿತು. ಈ ಎಲ್ಲ ಕಾರ್ಯಕ್ರಮಗಳ ವೀಕ್ಷಣೆಯನ್ನು ಸಂಕ್ಷಿಪ್ತವಾಗಿ ನಿಮ್ಮುಂದೆ ಪ್ರಸ್ತುತಪಡಿಸ್ತಿದ್ದೀನಿ. ನನ್ನ ಈ ಒಂದು ಸಣ್ಣ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡೋದನ್ನ ಮಾತ್ರ ಮರಿಬೇಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Yeah.
Sri Lakshmi Narasimha Ratotsava Angavagi Prati Varsha Nadeyuvanta Garudotsava Aa Ondu Hosa Garuda Charapratishthe Angavadanta Karyakalapavu Prarambhavagide Hiranyagarbhaya Vimahe Suvarna Pakshaya Dhimahi Tanno Garuda Prachodaya Mahavishnuvanna Helida Sthalakke Karedukondu Hoguvanta Aa Mahavishnuvina Vahana Garuda Dhwaja Anta Ondu Hosa Garudana Vigrahavanna Charapratishthe Angavagi Ivattu Sanje ಮಂಗಳವಾದ್ಯದೊಂದಿಗೆ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿ ಕಲಶ ಸ್ಥಾಪನೆ ವಾಸ್ತು ರಕ್ಷೋಜ್ಞ ಮತ್ತೆ ಸ್ಥಳ ಶುದ್ಧಿ ಬಿಂಬ ಶುದ್ಧಿ ಎಲ್ಲವೂ ಮುಗಿದಿದೆ ಮುಂದಿನ ಕಾರ್ಯಕಲಾಪಗಳು ಏನಿರುತ್ತೆ ಎಷ್ಟೊತ್ತು ನಡೆಯುತ್ತೆ ನಾಳೆಯ ಕಾರ್ಯಕ್ರಮ ಏನು ಇದರ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಮಗೆ ಶ್ರೀಧರಾನಂದ ವೇದಬ್ರಹ್ಮ ಶ್ರೀ ನಾ ಪಟ್ಟಾಭಿರಾಮ್ ಅವರು ತಿಳಿಸ್ಕೊಡ್ತಾರೆ ಎಲ್ಲರೂ ಕೂಡ ಆ ಸಮಯ ಮಾಹಿತಿ ಹಾಗೂ ವಸ್ತುಗಳ ವಿಚಾರವನ್ನ ತಮ್ಮ ಗಮನದಲ್ಲಿ ಇಟ್ಕೊಂಡು ಇವತ್ತು ಹಾಗೂ ನಾಳೆ ಅದರ ಸಿದ್ಧತೆಗೆ ಸಮಯವನ್ನ ಹೊಂದಿಸಬೇಕಾಗಿ ಪ್ರಾರ್ಥನೆ ಶ್ರೀ ಗುರುಭ್ಯೋ ನಮಃ ಎಲ್ಲ ಆತ್ಮೀಯ ಸಂಪ್ರದಾಯ ಹಾಗೂ ಮಾತೆಯರೇ ಇದುವರೆಗೆ ವೇದಬ್ರಹ್ಮ ಶ್ರೀ ಜಯಾಮರಣವರು ಹೇಳಿದಾಗೆ ನೂತನವಾದ ಗರುಡ ಪ್ರತಿಮೆಯ ಪ್ರತಿಷ್ಠಾಪನಾ ಕಾರ್ಯಕ್ರಮ ಇದೀಗ ಸಂಜೆಯಿಂದ ಪ್ರಾರಂಭವಾಗಿದೆ ತಮ್ಮೆಲ್ಲರ ಶ್ರದ್ಧಾ ಭಕ್ತಿಗಳಿಂದ ನಿರ್ಮಾಣವಾಗಿರ್ತಕ್ಕಂತಹ ಈ ನೂತನವಾದ ವಿಗ್ರಹ ಇನ್ನು ಮುಂದೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಉತ್ಸವದಲ್ಲಿ ಹೆಚ್ಚಿನ ಕಳೆಯನ್ನು ನೀಡಿ ಎಲ್ಲರಿಗೂ ಸಹ ಮಂಗಳವನ್ನು ಉಂಟು ಮಾಡಿದ್ದಾರೆ ಇಂತಹ ಗರುಡನ ವಿಗ್ರಹದ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ವೇರೋಕ್ತವಾಗಿ ನಡೆಸಿಕೊಂಡಿದ್ದೆ ಮೈಸೂರಿನಿಂದ ಆಗಮಿಕರಾದಂತಹ ಆಗಮ ವಿದ್ವಾನ್ ವೈಮಾನಸ ಆಗಮ ವಿದ್ವಾನ್ ಶ್ರೀಯುತ ಶ್ರೀಧರ್ ಭಟ್ ಅವರು ಆಗಮಿಸಿ ಅವರ ಪ್ರಧಾನ ಆಚಾರ್ಯತ್ವದಲ್ಲಿ ಕಾರ್ಯಕ್ರಮ ಸಂಜೆಯಿಂದ ಪ್ರಾರಂಭವಾಗಿ ಮುನ್ನಡೆಯುತ್ತಿದೆ ನಾಳೆ ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ ಒಳಗಡೆ ದೇವಾಲಯದಲ್ಲಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರಿಗೆ ಪಂಚಾಮೃತಾಭಿಷೇಕ ಹಾಗೂ ವಿಶೇಷ ಪೂಜೆಗಳೆಲ್ಲ ಪ್ರಾರಂಭ ಆಗುತ್ತೆ ಅದಾದ ನಂತರ ಸುಮಾರು 9:30 ಗಂಟೆಗೆ ಇದೇ ಸ್ವಾಗತ ಇದೇ ಆಗಮನದಲ್ಲಿ ಕಾರ್ಯಕ್ರಮಗಳೆಲ್ಲ ಪ್ರಾರಂಭವಾಗುತ್ತೆ ಪ್ರಾರಂಭದಲ್ಲಿ ಕಲಶ ಸ್ಥಾಪನೆ ಆವಾಹನೆ ಎಲ್ಲ ನಡೆದು ಗೋಪದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಆ ನಂತರ ಗರುಡ ದೇವರಿಗೆ ಹರಿವಾಸದ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಜಲಾಧಿವಾಸ ಪಂಚಕೋಭಿವಾಸ ಹೀಗೆ ಜಲಾಧಿವಾಸಗಳೆಲ್ಲ ಅಕ್ಷಿರಾಭವಾಸ ಎಲ್ಲ ನಡೆದು ಆ ನಂತರ 9:30 ಗಂಟೆಯಿಂದ ಗರುಡ ದೇವರಿಗೆ ವಿಶೇಷವಾಗಿ ಪಂಚಾಮೃತಾಭಿಷೇಕ ನಡೆಯುತ್ತೆ ಆ ಪಂಚಾಮೃತಾಭಿಷೇಕಕ್ಕೆ ಆರೋಗ್ಯ ಮುಂತಾದ ದ್ರವ್ಯಗಳನ್ನು ತಂದುಕೊಳ್ಳಲು 9 ಗಂಟೆ ಒಳಗೆ ತಂದುಕೊಳ್ಬೇಕು 9:30 ಅಭಿಷೇಕ ಕಾರ್ಯಕ್ರಮ ನಡೆಯುತ್ತೆ ಅದಾದ ನಂತರ ನರಸಿಂಹದೇವರ ಮೂಲಮಂತ್ರ ಹೋಮ ಗರುಡದೇವರ ಹೋಮ ಹೀಗೆ ಶಾಂತಿ ಹೋಮಗಳೆಲ್ಲ ನಡೆದು ಸುಮಾರು 11:30 ಅಥವಾ 11:30 ಹೊತ್ತಿಗೆ ಪೂರ್ಣಾಹುತಿ ಮಹಾಮಂಗಳಾರತಿ ಆಗುತ್ತೆ ಅದಾದ ನಂತರ 12 ಗಂಟೆಗೆ ಕೋಟೆ ರಾಜಬೀದಿಗಳಲ್ಲಿ ನೂತನ ಗರುಡದೇವರೊಂದಿಗೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಭವ್ಯವಾದಂತಹ ಉತ್ಸವ ನಡೆಯುತ್ತೆ ಅದಾದ ನಂತರ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ಏರ್ಪಾಡು ಮಾಡಿದೆ ನಾಳಿನ ಈ ಎಲ್ಲಾ ಕಾರ್ಯಕ್ರಮಗಳಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರದ್ಧಾಭಕ್ತಿಯಿಂದ ಸಮಯಕ್ಕೆ ಸರಿಯಾಗಿ ಆಗಮಿಸಿ ಭಾಗವಹಿಸಿ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ ಈ ಎಲ್ಲ ಈ ಗರುಡ ದೇವರ ವಿಗ್ರಹದ ನಿರ್ಮಾಣವನ್ನ ಮಾಡಿಸಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥ ಹಾಗೂ ನಾಳಿನ ಪೂಜಾ ಕಾರ್ಯಕ್ರಮಗಳು ಹಾಗೂ ಉತ್ಸವಾಧಿಕಾರಿಗಳ ಕಾರ್ಯಕ್ರಮಗಳನ್ನು ನಡೆಸಿಕೊಡ್ತಾ ಇರ್ತಕ್ಕಂಥ ಕಳ್ಳಿನ ಕೋಟೆಯ ಗ್ರಾಮಸ್ಥರು ಹಾಗೂ ಮಾತೆಯರು ಮತ್ತು ಮಕ್ಕಳು ಎಲ್ಲ ಸಹ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಹಾಗೂ ಕಳ್ಳಿನ ಕೋಟೆ ಗ್ರಾಮದ ಹಾಗೂ ಹೊಳೆ ನರಸೀಪುರದ ಎಲ್ಲ ಭಕ್ತರಿಗೆ ಶ್ರೇಯಸ್ಸನ್ನು ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹಾಗೂ ಈ ದೇವರ ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಅತ್ಯಂತ ವಿದ್ಯುಕ್ತವಾಗಿ ವೈಮಾನಸ ಆಗಮದ ಪ್ರಕಾರವಾಗಿ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗ್ತಾ ಇದೆ ಯಾಕೆಂದ್ರೆ ವಿಗ್ರಹವನ್ನು ನಿರ್ಮಾಣ ಮಾಡಿದರೆ ಸಾಲು ಆ ವಿಗ್ರಹಕ್ಕೆ ಅಷ್ಟೇ ಶಕ್ತಿಯನ್ನು ಅಂದರೆ ದೇವತಾ ಶಕ್ತಿಯನ್ನು ತುಂಬಿ ಅದರಲ್ಲಿ ದೇವತಾ ಪ್ರತಿಷ್ಠಾಪನೆಯನ್ನು ಮಾಡಿದರೆ ಮಾತ್ರ ಅದು ಪೂಜೆ ಉತ್ಸವ ಎಲ್ಲದಕ್ಕೂ ಆರಾಧನೆ ಎಲ್ಲದಕ್ಕೂ ಯೋಗ್ಯವಾಗಿರುತ್ತೆ ಅದಂತ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನು ತಮ್ಮೆಲ್ಲರ ಸಹಕಾರದಿಂದ ಕೈದಿನಕೋಟೆ ಗ್ರಾಮಸ್ಥರ ಸಹಕಾರದಿಂದ ನೆರವೇರಿಸಲಾಗ್ತಾ ಇದೆ ನಾಳಿನ ಆ ಎಲ್ಲ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಬೇಕು Thank you.
अनन्तपुण्यपदं हरशान्तिं प्रयच्छ मे स हि रत्नानि दाशुषे सुवाति सरिता भगः तं प्राणं चित्रमीमहे अद्भ्यसम्भोः प्रदेवे Thank you.
ಕಾರ್ಯಕರ್ತರಾಗಿದ್ದಾರೆ.